ನಮಸ್ಕಾರ. ಎನ್ ಐ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಗರದ ತಾಜ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಸೌಹಾರ್ದ ಸಮಾವೇಶ ಅದ್ದೂರಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆದ್ರೆ ಅವರೆಲ್ಲ ನೋಡಿ, ಅವರೆಲ್ಲ ಸಂದೇಶಕ್ಕೆ ನನಗೆ ಯಾರು ಅವಮಾನ ಮಾಡಿದ್ದಾರೆ, ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಶ್ರಮಿಸುವಂತ ಮಹಾನ್ ಆದ ಕಾರಣ ಜಗತ್ತು ಅವರು ಆಧರಿಸುವಂತ ಕೆಲಸ ಮಾಡುತ್ತದೆ. ಅಲ್ಲಾಹು ತಾಲಾನಿಗೆ ದೇವರಿಗೆ ನಮ್ಮನ್ನು ಶ್ರಮಿಸ್ತಾರೆ, ಮತ್ತು ನಾವೇ ಈ ನಮ್ಮನ್ನು ಶ್ರಮಿಸಲಿಕ್ಕೆ ಆಗುವುದಿಲ್ಲ ಅಂತ ವಿಚಾರಗಳಾಗಬೇಕಾಗುತ್ತೆ. ಆದ ಕಾರಣ ಒಬ್ಬರನ್ನು ಶ್ರಮಿಸುವಂತ ಅರ್ಥ ಮಾಡಿರುವ ವಿಚಾರ ನಾವಿವತ್ತು ಮಾಡಿ ಯಾರಾದ್ರಿಂದ ಬೈದಾಗ ಅವನಿಗೆ ಹಿಂದೆ ಬೈಲಿಕ್ಕೆ ಏನು ಕಷ್ಟ ಇಲ್ಲ. ಸಣ್ಣ ಮಗುವಿಗೂ ಹಿಂದೆ ಬೈಬಹುದು, ಹಿಂದೆ ಉತ್ತರ ಕೊಡ್ಬಹುದು. ಅದಕ್ಕೆ ದೊಡ್ಡ ನಾವಿಷ್ಟು ಕಲಿಬೇಕು, ದೊಡ್ಡ ಜನ ಆಗ್ಬೇಕು, ಇಷ್ಟು ಊಟ ಮಾಡಿ ಏನ್ ಅಗತ್ಯ ಇಲ್ಲ. ನೀವು ಸಣ್ಣ ಮಗುವಿಗೆ ಬೈಯಿರಿ, ಮಗು ನಿಮ್ಗೆ ಹಿಂದೆ ಬೈತದೆ. ಅದು ಯಾರು ಬೈದಾಗ ತೆಗೆದಿಕೊಂಡು ಅವನ ಬೆನ್ನು ತಟ್ಟಿ ಅಲ್ಲ ದೇವತ ಏನಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮುಂದೆ ಹೋಗ್ತೀರಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ಅವಲಂಬಿಸ್ಕೊಳ್ಬೇಕಂತ ಹೇಳಿ ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಇಟ್ಟುಕೊಂಡು ಹೋಗೋದು ವಿಚಾರ ಅವಕಾಶ ಆಗ್ತದೆ. ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಬೇಗುಡಿಸಿಕೊಂಡು ಒಂದು ವ್ಯಕ್ತಿತ್ವ ಎಲ್ಲ ಯೋಜನಾಂಗದ ವ್ಯಕ್ತಿತ್ವ ಆಗ್ಬೇಕು ಅಂತ ಹೇಳಿ ನಾನು ಚಿಂತಿಸೋಣ. ಇವತ್ತು ಬಹುಶಃ ನಮ್ಮಲ್ಲಿ ಇವತ್ತು ಅತ್ಯಂತ ಪ್ರೀತಿ ಪೂರ್ವಕ ಕರೆದಿದ್ದಾರೆ. ಒಂದು ನನ್ನ ಮಿತ್ರನಾಗಿ ಕರೆದಿದ್ದಾರೆ, ಎರಡು ನನ್ನ ಶಾಸಕರಾಗಿದೆ, ಮಂತ್ರಿ ಆಗಿದೆ, ಇದೀಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ, ಅದಕ್ಕಾಗಿ ಕರೆದಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ನ್ಯಾಯಕ್ಕೆ ಬಸವಣ್ಣ ಮಾಡಿ ಕೃಷ್ಣ ಪಾಟೀಲ್ ಫೋನ್ ಮಾಡಿ ಹೇಳಿದ್ರು ನಾನು ಕೂಡ ಕಾರ್ಯಕ್ರಮ ಬರಲೇಬೇಕಂತ ಇತ್ತು. ಅದು ನನಗೆ ನನಗೆ ಚಾಮರಾಜನಗರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಯಕ್ರಮ ಇಟ್ಟ ಕಾರಣ ಅಲ್ಲಿಗೆ ಹೋಗದೆ ಗೊತ್ತಿಲ್ಲ. ನೀವದು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಪ್ರೀತಿಯಿಂದ ಬಂದ ಬಹುಶಃ ಆಹ್ವಾನಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಬರೀ ಸಭಾಧ್ಯಕ್ಷನಾಗಿ ನನಗೆ ಮುಂದೆ ನಿಲ್ಲುವಂಥದ್ದಲ್ಲ. 30-35 ವರ್ಷಗಳಿಂದೆ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಾಷನ್ನು ಕೇಳ್ತೇನೆ. 30-35 ವರ್ಷಗಳಿಂದೆ ನಿಮ್ಮಾಗೆ ಆ ಕಡೆ ಸೀಟಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುಟಿ ಖಾದರ್ ಮಾತ್ರ ಅಲ್ಲ, ಅಲ್ಲಾಹು ತಾಲಾ ದೇವರು ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ಕೂಡ ಅತ್ಯಂತ ಹೋಗ್ಬೇಕು ವಿಚಾರ. ಆದ್ರೆ ಖಂಡಿತವಾಗಿ ನಾವು ತಾಳ್ಮೆ ನಮ್ಮ ಮಕ್ಕಳು ಇವತ್ತು ಬೀಗಿಸಿಕೊಂಡು ಬರ್ತಾರೆ. ನಾನು ನಿಮಗೆಲ್ಲ ಆದ್ರೆ ಯುವಜನ ಅತ್ಯಂತ ಸತ್ಪಜಾಗಿ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸ ತಾಳ್ಮೆ ವಿಚಾರ ಆಗಬೇಕು. ಮೂರನೇ ಅವರೇ ಗೊತ್ತಿಲ್ಲ ಈ ಗಡಬಿಡಿಗಳಿಗಿಂತ ಯುವಕರು ನೀವೊಮ್ಮೆ ನಿಲ್ಲಿಸಿ ಕೇಳಿ ಒಮ್ಮೆ ನಿಲ್ಲಿಸೋಣ ಎಲ್ಲಿ ಹೋಗ್ತಾ ಇದ್ದೆ ಅಂತ ಅವನೇ ಗೊತ್ತಿಲ್ಲ ಅವನ ಎಲ್ಲಿ ಹೋಗ್ತಾ ಇದ್ದಾನೆ ಮಾಡ್ತಾ ಮಾಡ್ತಾ ಅಲ್ಲಿ ಹೋಗ್ತಾ ಇದ್ದಂತೆ ಅವನೇ ಗೊತ್ತಿಲ್ಲ. ಈ ರೀತಿಯ ಜನರಿಗೆ ಗುರುತು ಕೊರಿಲ್ಲ ಅಂತ ಹೋದ್ರೆ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಆಗ್ರಹ ಮಾಡಬೇಕಾದ್ರೆ ಎಲ್ಲ ಧರ್ಮದ ನಮ್ಮ ಧಾರ್ಮಿಕ ವಿಚಾರಗಳನ್ನು ನಮ್ಮ ಪ್ರವಚನಗಳನ್ನು ನಮ್ಮ ವಿಶ್ವ ನಮ್ಮ ಬಸವಣ್ಣನವರಲ್ಲಿ ಪೋಷಕ ಒಂದು ವಿಚಾರ. ಆದ್ರೆ ಖಂಡಿತವಾಗಿ ನಾವು ತಾಳ್ಮೆ ನಮ್ಮ ಮಕ್ಕಳು ಇವತ್ತು ಬೀಗಿಸಿಕೊಂಡು ಬರ್ತಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.